हेलो फ्रेंड्स, वीनास लिटल वर्ल्ड के स्वागत। इवत्तु नानु इंस्टेंट मैंगो पिकल अथवा धिडीरागी माडुवंतह मावीनकाई उप्पिनकाईयन्न मनेयल्ली बरे केवल 5 निमिषदल्ली हेगे माड्कोबहुदु अंत तोरिसिकोड्ता इदीनि। ई रेसिपि नोडिद मेले नीवु हा उप्पिनकाई माडोदु इष्टु सुलभान अंत केळ्तीरा। उप्पु, हुळि, खार, सिहि एल्लदु पर्फेक्ट आगि तुंबा चेन्नागिरुत्ते। ಮೊಸರನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್। ಟ್ರೈ ಮಾಡಿ ನೋಡಿ, ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ। ಮೊದಲಿಗೆ ಒಂದು ಪ್ಯಾನ್ ಅನ್ನು ಬಿಸಿ ಮಾಡೋಣ। ಇದಕ್ಕೆ 1 ಸ್ಪೂನ್ ಸಾಸಿವೆ ಮತ್ತು 1 ಸ್ಪೂನ್ ಮೆಂತೆ ಇವೆರಡನ್ನು ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರಿಬೇಕು। ಸಾಸಿವೆ ಚಟಚಟ ಅಂತ ಸಿಡಿಯುತ್ತೆ ಮತ್ತು ಮೆಂತೆ ಸ್ವಲ್ಪ ಕೆಂಪು ಕಲರಿಗೆ ಚೇಂಜ್ ಆಗುತ್ತೆ। ಈಗ ನೋಡ್ತಿರಬಹುದು ನೀವು ಮೆಂತೆ ರೆಡ್ ಕಲರಿಗೆ ಚೇಂಜ್ ಆಗಿದೆ। ಈಗ ಗ್ಯಾಸಿನ ಫ್ಲೇಮ್ ಅನ್ನು ಆಫ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಲಿಕ್ಕೆ ಬಿಡೋಣ। ಈಗ ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಇದನ್ನ ಒಂದು ಸಣ್ಣದಾದ ಮಿಕ್ಸರ್ ಜಾರ್ ಅಲ್ಲಿ ತೆಗೆದುಕೊಂಡು ಒಂದು ಸ್ಮೂತ್ ಆಗಿರೋ ಪೌಡರ್ ಮಾಡ್ಕೋಬೇಕು। ನೆಕ್ಸ್ಟ್ ನಾನು ಇಲ್ಲಿ ಒಂದು ದೊಡ್ಡ ಮ್ಯಾಂಗೋವನ್ನ ತಗೊಂಡಿದ್ದೀನಿ। ಸ್ವಲ್ಪ ಹಣ್ಣಾಗಿರೋ ಮಾವಿನಕಾಯಿ ಇದು। ಉಪ್ಪಿನಕಾಯಿ ಸ್ವಲ್ಪ ಸಿಹಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ। ಮಾವಿನಕಾಯಿಗೆ 5 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 2 ಸ್ಪೂನ್ ಉಪ್ಪು ಹಾಗೂ ಆಗಲೇ ರೆಡಿ ಮಾಡಿಟ್ಟಿದ್ದ ಸಾಸಿವೆ ಮೆಂತೆ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಉಪ್ಪು ಮತ್ತು ಖಾರವನ್ನು ನೀವು ನಿಮಗೆ ಎಷ್ಟು ಬೇಕು ಅಂತ ನೋಡಿ ಅಡ್ಜಸ್ಟ್ ಮಾಡ್ಕೋಬಹುದು। ಮಾವಿನಕಾಯಿಯಲ್ಲಿ ಇರೋ ಮಾಯಿಶ್ಚರ್ ಇಂದ ಇದು ಒಳ್ಳೆ ತರ ಕಂಬೈನ್ ಆಗಿ ಬರುತ್ತೆ। ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೊಳ್ಳೋಣ। ಕಾಲು ಕಪ್ ಆಗುವಷ್ಟು ಸಾಸಿವೆ ಎಣ್ಣೆಯನ್ನು ನಾನು ಇಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ। ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳಿ। ಸಾಸಿವೆ ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟ್ ಆದಾಗ 6 ಎಸಳು ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ। ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು। ಹಾಗೆ 1/2 ಸ್ಪೂನ್ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಳ್ಳಿ। ಈಗ ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಮತ್ತು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿಯವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ। ಸೊ ಫ್ರೆಂಡ್ಸ್, ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ತಿರಲ್ವಾ, ಮಾಡೋದಿದ್ರೆ ಈಗಲೇ ಒಂದು ಥಮ್ಸ್ ಅಪ್ ಕೊಡಿ। ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ 2 ಒಣಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ। ಇದನ್ನು ಕೂಡ 1 ನಿಮಿಷ ಹುರ್ಕೊಳ್ಳೋಣ। ಈಗ ನೋಡಿ, ಬೆಳ್ಳುಳ್ಳಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ। ಈಗ ಗ್ಯಾಸ್ ಆಫ್ ಮಾಡಿ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ। ನಮ್ಮ ಉಪ್ಪಿನಕಾಯಿಗೆ ಒಗ್ಗರಣೆ ಈಗ ರೆಡಿ ಆಯಿತು। ಈಗ ಒಗ್ಗರಣೆಯನ್ನು ಪಿಕಲಿಗೆ ಸೇರಿಸೋಣ। ಒಗ್ಗರಣೆಯನ್ನು ಪಿಕಲ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಇದು ಕಂಪ್ಲೀಟಾಗಿ ಕಂಬೈನ್ ಆಗಬೇಕು। ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಒಳ್ಳೆಯದಾಗಿ ಕಂಬೈನ್ ಆಗಿ ಬಂದಿದೆ ನೋಡಿ। ನೋಡ್ತಾ ಇರಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಟೇಸ್ಟಿಯಾಗಿ ಕಾಣ್ತಾ ಇದೆ ನಮ್ಮ ಕಟ್ ಮ್ಯಾಂಗೋ ಪಿಕಲ್ ಅಥವಾ ಮಾವಿನಕಾಯಿಯ ಸಿಹಿ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ। ಇದನ್ನು 1 ಅವರ್ವರೆಗೆ ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಡಿ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು। ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಸ್ಟಂಟ್ ಮ್ಯಾಂಗೋ ಪಿಕಲ್ ಬರೀ 5 ಮಿನಿಟ್ಸಲ್ಲಿ ರೆಡಿಯಾಗಿದೆ। ಮೊಸರನ್ನ, ತಿಳಿ ಸಾರು, ಅನ್ನ ಎಲ್ಲದರ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ಇದು। ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ಏನೂ ಆಗಲ್ಲ। ಮದುವೆ ಫಂಕ್ಷನ್ಗಳಲ್ಲಿ, ಮ್ಯಾರೇಜ್ಗಳಲ್ಲಿ ಸರ್ವ್ ಮಾಡ್ತಾರಲ್ಲ, ಸೇಮ್ ಅದೇ ಮ್ಯಾಂಗೋ ಪಿಕಲಿನ ಟೇಸ್ಟ್ ಇರುತ್ತೆ। ಸೊ ಫ್ರೆಂಡ್ಸ್, ರೆಸಿಪಿ ಇಷ್ಟ ಆಯಿತು ಹೇಳಿ ಅಂದ್ಕೊಳ್ತೀನಿ। ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರೊಂದಿಗೆ ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಮತ್ತು ಸಜೆಷನ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ। ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಮತ್ತು ನಮ್ಮನ್ನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಫಾಲೋ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ। ಅಲ್ಲಿಯವರೆಗೆ ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್।